ತಾವೆಲ್ಲರೂ ಚಾನೆಲ್ಗಳಲ್ಲಿ ಸಾಕಷ್ಟು ಮಾಧ್ಯಮವರು ಎಲ್ಲರೂ ತಾವು ಪ್ರಸಾರ ಮಾಡಿದಿರ ನೀವು ನೋಡಿದ ಹಾಗೆ ಜಲಧಾರೆ ಜನತಾದಳದ್ದು ಜಲಧಾರೆ ಕಾರ್ಯಕ್ರಮ ತುಮಕೂರು ನಗರದಲ್ಲಿ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದೆ ಎಲ್ಲ ಚಾನೆಲ್ಗಳಲ್ಲೂ ಬಂದಿದೆ ಈ ಹಿಂದೆ ಯಾವತ್ತೂ ತುಮಕೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಜೆ ಡಿ ಎಸ್ನಲ್ಲಿ ಆಗಿರಲಿಲ್ಲ ಒಂದು ಜಲಧಾರೆ ಕಾರ್ಯಕ್ರಮ ಸಾಕಷ್ಟು ಜನ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಎಲ್ಲ ಜೆ ಡಿ ಎಸ್ನ ಎಲ್ಲ ಮುಖಂಡರು ನಗರದ ಎಲ್ಲ ಮುಖಂಡರು ಜೊತೆಯಲ್ಲಿ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಸೇರಿ ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ ಇದಕ್ಕೆ ಈ ಸೇರಿರುವಂಥ ಎಲ್ಲ ಮುಖಂಡರುಗಳಿಗೂ ಹಾಗೂ ಎಲ್ಲ ಕಾರ್ಯಕರ್ತರು ಈ ಚಾನೆಲ್ ವಾಹಿನಿ ಮುಖಾಂತರ ನಾನು ಅವರಿಗೆ ಅಭಿನಂದಿಸಿ ತಿಳಿಸ್ತೇನೆ ಮೊದಲನೇದಾಗಿ ಕುಮಾರಣ್ಣ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ 23 ಚುನಾವಣೆಗೆ ನಗರದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರೋದು ನಿಮ್ಮ ಚಾನೆಲ್ ಅಮೋಘ ಚಾನೆಲ್ ಮುಖಾಂತರ ಘೋಷಣೆ ಮಾಡಿದ್ದಾರೆ ಕುಮಾರಣ್ಣ ಅವರಿಗೂ ಹಾಗೂ ನಿಮ್ಮ ಅಮೋಘ ಚಾನೆಲ್ಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಎರಡು ಬಾರಿ ನನಗೆ 13 ಮತ್ತು 18ರಲ್ಲಿ ಇಲ್ಲಿ ನನ್ನನ್ನು ಕ್ಯಾಂಡಿಡೇಟ್ ಮಾಡಿದರು ತುಂಬ ನಿಯರೆಸ್ಟಲ್ಲಿ ನಾವು ಸೋತಿದ್ದೀವಿ ಜೊತೆಯಲ್ಲಿ ನಮಗೆ ಕೆಲವು ಕಾರಣಗಳು ಸೋಲಕ್ಕೆ 2-3 ಕಾರಣಗಳು ಇಲ್ಲಿ ಬಲವಾಗಿದೆ ಕಾರ್ಯಕರ್ತರು ಎಲ್ಲರೂ ಕೆಲಸ ಮಾಡಿದ್ದಾರೆ ಯಾರು ಏನೂ ವಿರೋಧ ಮಾಡಿಲ್ಲ ಯಾವುದೇ ರೀತಿಯಲ್ಲಿ ವಿರೋಧಗಳು ಇಲ್ಲ ನಮ್ಮಲ್ಲಿ ಕಾರ್ಯಕರ್ತರಿರ್ಬೋದು ಮುಖಂಡರುಗಳು ಇರ್ಬೋದು ಎಲ್ಲರೂ ಆ ಕೆಲಸ ಮಾಡಿದ್ದಕ್ಕೆ ನಮಗೆ 55,000 ಓಟು 18ರಲ್ಲಿ ಬಂತು 13ರಲ್ಲಿ 38,500 ಓಟು ನಾವು ತೊಗೊಂಡೋ ಇಲ್ಲಿ ಯಾವುದೇ ರೀತಿ ಬಣ ಆಗಲಿ ವಿರೋಧ ಆಗಲಿ ಯಾವುದೂ ಇಲ್ಲ ಕೆಲವು ಕಾರಣಗಳು ನನ್ನಿಂದ ಆಗಿದೆ ನಾವು ಚುನಾವಣೆ ಹತ್ತಿರದಲ್ಲಿ ಬಂದು ಘೋಷಣೆ ಆಗಿ ಸ್ವಲ್ಪ ನಮ್ಮ ಓಡಾಟ ನಾನು ಡೋರ್ ಟು ಡೋರ್ ಕ್ಯಾನ್ವಾಸ್ ಮಾಡಬೇಕಾಯಿತು ಆ ಟೈಮಲ್ಲಿ ಆಗಲಿಲ್ಲ ಸಮಯದ ಅಭಾವದಿಂದ ನಾನು ಡೋರ್ ಟು ಡೋರ್ ಹೋಗೋಕ್ಕಾಗಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಮತ ಅಂತರದಿಂದ ಹಿನ್ನಡೆ ಆಗಿರೋದು ನಿಜ ನನಗೆ ಗೊತ್ತಿರೋಂಗೆ ಎಲ್ಲೂ ನಾನು ಕೇಳಿಲ್ಲ ಅವರಲ್ಲಿ ಯಾವುದೇ ರೀತಿ ಅಸಮಾಧಾನ ಇಲ್ಲ ಅಂಥೇಳಿ ನಾನು ಭಾವಿಸ್ತೇನೆ ಯಾಕೆ ಅಂದರೆ ಜಲಧಾರೆ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಜೊತೆಯಲ್ಲೇ ಇದ್ದು ಆ ಜಲಧಾರೆ ಕಾರ್ಯಕ್ರಮವನ್ನು ಯಶಸ್ವಿಯಾಗೋಕ್ಕೆ ಅವರು ಸಹ ಕಾರಣಕರ್ತರಾಗಿದ್ದಾರೆ ಅವರು ಸಹ ನಮ್ಮ ಜೊತೆಯಲ್ಲಿ ಇದ್ದು ಆ ಜಲಧಾರೆ ಕಾರ್ಯಕ್ರಮವನ್ನು ನಡೆಸ್ಕೊಂಡಿದ್ದಾರೆ ಅವರು ವಿರೋಧ ಮಾಡ್ತೀನಿ ಅವು ಇವು ಅವು ಎಲ್ಲೂ ನಾನು ಇಲ್ಲಿವರು ಕೇಳಿ ಬಂದಿಲ್ಲ ಆ ಥರ ಏನಾದರೂ ಇದ್ದರೆ ನಾನು ಅವರು ಕೂತ್ಕೊಂಡು ಮಾತಾಡಿ ಅದನ್ನು ಸರಿ ಮಾಡ್ಕೊತೀವಿ ಚುನಾವಣೆ ಅಂತ ಬಂದಾಗ ಆಕಾಂಕ್ಷಿತರ ಪಟ್ಟಿನೂ ಕೂಡ ಅದೇ ಥರನೇ ಇರುತ್ತೆ ಅಂದರೆ ಆಂಜನೇಯ ಬಾಲ ಥರನೇ ಇರುತ್ತೆ ಅದನ್ನ ಅದೆಲ್ಲ ನಿಭಾಯಿಸ್ಕೊಂಡು ಹೋಗುವಂಥದ್ದು ಟಾಸ್ಕ್ ಆಗಿದೆ ತುಮಕೂರು ನಗರದಲ್ಲಿ ಜೆ ಡಿ ಎಸ್ಸು ಒಂದೊಂದಕ್ಕಿಗೂ ಒಬ್ಬೊಬ್ಬರು ನಿಂತಿರುವಂಥದ್ದು ಸರ್ ಈ ಥರ ನಿಮ್ಮ ಮೀಡಿಯಾಗಳಲ್ಲಿ ಕೆಲವು ಹೇಳ್ತಾರೆ ಅಂತ ಯಾವುದು ಇಲ್ಲ ಇಲ್ಲ ನಾವು 13-18 ಚುನಾವಣೆ ಮಾಡಿರೋನು ನಮ್ಮಲ್ಲಿ ಯಾವುದೂ ಇಲ್ಲ ಒಂದ್ಸರಿ ಘೋಷಣೆ ಆಗೋಯ್ತು ಕ್ಯಾಂಡಿಡೇಟ್ ಅಂದರೆ ಬೇರೆಯವರು ಅದನ್ನು ವಿರೋಧ ಆಗಲಿ ಅದರ ಇದರಾಗಲಿ ಏನಿಲ್ಲ ಅವ್ರು ಪರವಾಗಿ ನಿಂತ್ಕೊತಾರೆ ಯಾರು ಕ್ಯಾಂಡಿಡೇಟ್ ಆಗ್ತಾರೋ ಅವ್ರ ಪರವಾಗಿ ಕೆಲಸಗಳನ್ನ ಮಾಡಿಕೊಂಡು ಗೆಲ್ಸೋ ನಿಟ್ಟಿನಲ್ಲಿ ನಮ್ಮಲ್ಲಿ ಮುಖಂಡರುಗಳು ಇದ್ದಾರೆ ಎಲ್ಲ ಪಕ್ಷದಲ್ಲೂ ಕ್ಯಾಂಡಿಡೇಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆ 5-6 ಜನ ಇಲ್ಲ 10 ಜನ ಆಕಾಂಕ್ಷೆಗಳು ಇದ್ದೇ ಇರ್ತಾರೆ ಅನೌನ್ಸ್ ಆದಮೇಲೆ ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ಅದೆಲ್ಲ ಆ ವಿಚಾರದಲ್ಲಿ ಮಾತ್ರ ನಮ್ಮ ಪಕ್ಷದಲ್ಲಿ ಯಾವುದೇ ವಿರೋಧ ಇಲ್ಲ ಕ್ಯಾಂಡಿಡೇಟ್ ಅನೌನ್ಸ್ ಆಗ್ತಾ ಇದ್ದಂಗೆ ಎಲ್ಲ ಮುಖಂಡರುಗಳು ಇರ್ಬೋದು ಯಾರ ಆಕಾಂಕ್ಷೆಗಳಿರ್ತಾರೆ ಎಲ್ಲ ಒಟ್ಟಾಗಿ ನಮ್ಮ ಪಾರ್ಟಿಗೆ ದುಡಿಯೋ ಅಂತ ಕೆಲಸ ಮಾಡ್ತಾರೆ ಅವ್ರು